We have facilitators who can speak all three languages. So before I speak, I come back in Telugu. I will request my colleague Dr. Shashidhar to do the summary in Kannada. Over to you, Shashidhar. Yes sir, thank you. Ellarigu namaskara. ನಾನು ಸಂಕ್ಷಿಪ್ತವಾಗಿ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರು ಏನು ಹೇಳಿದ್ರು ಅದನ್ನ ನಾನು ಕನ್ನಡದಲ್ಲಿ ಒತ್ತು ಕೊಟ್ಟು ಕೆಲವೊಂದು ಮುಖ್ಯವಾದ ವಿಷಯಗಳನ್ನ ನಿಮ್ಗೆ ತಿಳಿಸಕ್ ಬಯಸ್ತೇನೆ. ತಮಗೆಲ್ಲ ಗೊತ್ತಿರೋದೇ ತಾವೆಲ್ಲ ಎಸ್ಎನ್ಸಿಯಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಹೆಲ್ದಿ ಅಂದ್ರೆ ಆರೋಗ್ಯವಂತ ಶಿಶುವಿಗೆ 9 ತಿಂಗಳು ತುಂಬಿ ಹುಟ್ಟಿರುವಂತ ಶಿಶುವಿಗೆ ಏನು ಬೇಕು ಮುಖ್ಯವಾಗಿ ಅಂದ್ರೆ ಅದಕ್ಕೆ ಆಹಾರ ಬೇಕಾಗಿರೋದು ಒಂದು ಮಾತ್ರ, ಅದೇ ಅತ್ಯುತ್ಕೃಷ್ಟವಾದ ಆಹಾರ ಅಂದ್ರೆ ಅದು ತಾಯಿ ಎದೆ ಹಾಲು ಮಾತ್ರ. ಯಾಕೆ ಈ ತರ ಹೇಳ್ತೀವಿ ನಾವು ಅಂದ್ರೆ, ಈ ತಾಯಿ ಎದೆ ಹಾಲಿಂದ ಅಂಡರ್ 5 ವರ್ಷಕ್ಕಿಂತ ಕಡಿಮೆ ಇರುವ ಮಾರ್ಟಾಲಿಟಿನ ಕಡಿಮೆ ಮಾಡೋದಕ್ಕೋಸ್ಕರ ತಾಯಿ ಹಾಲು ಉಣಿಸೋದ್ರಿಂದ 13% ಇದು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ನೀವು ಬೇರೆ ಏನು ಕೊಟ್ಟರು ಇಷ್ಟೊಂದು ನಿಮ್ಗೆ ಒತ್ತು ಕೊಟ್ಟು ಎಫೆಕ್ಟ್ ಬರೋದಿಲ್ಲ. ನೀವು ಮಾಡೋದು ಏನೇ ಮೆಡಿಸಿನ್ ಆಗ್ಲಿ ಔಷಧಿ ಆಗ್ಲಿ ಏನೇ ಕೊಟ್ಟರು ಸಹ ತಾಯಿ ಎದೆ ಹಾಲಲ್ಲಿ ಇರೋಷ್ಟು ಉತ್ಕೃಷ್ಟ ಅನುಭವ ನಿಮ್ಗೆ ಮಾರ್ಟಾಲಿಟಿ ಕಡಿಮೆ ಮಾಡೋದ್ರಲ್ಲಿ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಬ್ರೆಸ್ಟ್ ಫೀಡಿಂಗ್ ಇಂತ ಮಿಗಿಲಾದ್ದು ಬೇರೆ ಇನ್ನೊಂದಿಲ್ಲ. ಯಾಕೆ ಅಂತ ಯಾಕೆ ಆತರ ಹೇಳ್ತೀವಿ ಅಂದ್ರೆ, ಈ ತಾಯಿ ಎದೆ ಹಾಲಲ್ಲಿ ಇರೋಂತಹ ಪ್ರೋಟೀನ್ ಅಂಶ, ಕಾರ್ಬೋಹೈಡ್ರೇಟ್, ಫ್ಯಾಟ್ ಗ್ಲೋಬ್ಯೂಲ್ಸ್ ತನ್ನ ಶಿಶುವಿಗೆ ಏನು ಮುಖ್ಯವಾಗಿ ಬೇಕಾಗಿರುತ್ತೆ ಅದೆಲ್ಲ ನೈಸರ್ಗಿಕವಾಗಿ ತಾಯಿ ಎದೆ ಹಾಲಲ್ಲಿ ನಮ್ಗೆ ಆ ಪ್ರಕೃತಿ ಕೊಟ್ಟಿರುತ್ತೆ. ಅದು ನಮ್ಗೆ ದೀರ್ಘಕಾಲದಲ್ಲಿಯೂ ಕೂಡ ಅದು ನಮ್ಗೆ ಅನುಭವ ತರಿಸುತ್ತೆ, ಮತ್ತು ಸದ್ಯಕ್ಕೆ ಮೀಡಿಯಂ ಟರ್ಮ್ ಆಲ್ಸೋ ನಮ್ಗೆ ಸಿಗುತ್ತೆ. ಯಾಕೆ ಅಂದ್ರೆ ನಮ್ಗೆ ಏನ್ ಬೇಕು, ಒಂದು ಮಗುವಿನ ಜನನ ಮರಣವನ್ನ ಕಡಿಮೆ ಮಾಡಬೇಕು, 2 ಅಲರ್ಜಿನ ಕಡಿಮೆ ಮಾಡಬೇಕು, ಇನ್ಫೆಕ್ಷನ್ ಲೂಸ್ ಮೋಷನ್ ಆಗೋದು, ನ್ಯೂಮೋನಿಯಾ ಬರೋದು, ಮಗುವಿಗೆ ಸಾಂಕ್ರಾಮಿಕ ರೋಗ ಬರೋದು, ದೀರ್ಘಾವಧಿಯಲ್ಲಿ ಸ್ಥೂಲಕಾಯ ಇಲ್ಲಾಂದ್ರೆ ಕ್ಯಾನ್ಸರ್ ಇಲ್ಲಾಂದ್ರೆ ಬಿ ಪಿ ಹೆಚ್ಚಾಗೋದು ಇದು ಕೂಡ ಕಡಿಮೆ ಮಾಡುತ್ತೆ. ಎಲ್ಲದಕ್ಕಿಂತ ಜಾಸ್ತಿ ನಮ್ಗೆ IQ ಅಂದ್ರೆ ಬುದ್ಧಿವಂತಿಕೆ ಕೂಡ 2.6% ತಾಯಿ ಹಾಲು ಎದೆ ತಾಯಿ ಎದೆ ಹಾಲು ಕುಡಿಸೋದ್ರಿಂದ ಜಾಸ್ತಿ ಆಗುತ್ತೆ. ಸೊ ಹೇಗೆ ನಾವು ಇದು ತಿಳ್ಕೊಂಡ ಮೇಲೆ ನಾವು ಹೇಗೆ ತಾಯಿ ಹಾಲನ್ನ ಒಂದು ಮಗುವಿಗೆ ಒದಗಿಸೋದು ಸಾಧ್ಯ, ಹಾಗೂ ಹೇಗೆ ಹೆಚ್ಚು ಮಾಡ್ಬೋದು, ಅತ್ಯುತ್ತಮ ಮಾಡ್ಬೋದು? ಒಂದು ಮೊದಲ ಹೆಜ್ಜೆ ಯಾವಾಗ್ಲೂ ಬರ್ತ್ ಅಥವಾ ಬಿಫೋರ್ ಬರ್ತ್, ಜನನಕ್ಕೆ ಇವನ್ನ ಮುಂಚೆನೆ ನಾವು ತಾಯಿಗೆ ಅದ್ರ ಎದೆ ಹಾಲು ಬಗ್ಗೆ ವಿವರಣೆ ಕೊಡ್ಬೇಕು. ಜನನ ಆದ ತಕ್ಷಣ ತಾಯಿ ಎದೆ ಮೇಲೆ ಮಗುನ ಹಾಕೋದು, ಮಗು ಹೋಗಿ ತಾಯಿ ಎದೆ ಹಾಲನ್ನ 1 ಗಂಟೆ ಒಳಗಡೆ ಶುರು ಮಾಡಕ್ಕೆ ನಾವು ಫೆಸಿಲಿಟೇಟ್ ಮಾಡ್ಕೊಡ್ಬೇಕಾಗುತ್ತೆ. ಅದೇ ತರ ತಾಯಿ ನೈಟ್ ಟೈಮ್ ಅಲ್ಲಿ ಕೆಲವೊಬ್ರು ತಾಯಿರು ಫೀಡಿಂಗ್ ಮಾಡದೆ ಹೋದ್ರೆ ಅದನ್ನ ಅತಿ ಒತ್ತು ಕೊಟ್ಟು ನಾವು ಅದನ್ನ ಪ್ರಶಂಸೆ ಮಾಡಿ ಅದಕ್ಕೆ ನಾವು ಒತ್ತು ಕೊಡ್ಬೇಕಾಗುತ್ತೆ. ಯಾಕೆ ಅಂದ್ರೆ ರಾತ್ರಿ ಹೊತ್ತು ನಮ್ಗೆ ಪ್ರೊಲಾಕ್ಟಿನ್ ಅನ್ನೋ ಹಾರ್ಮೋನ್ ಇರುತ್ತೆ ತಾಯಿ ಬಾಡಿಯಲ್ಲಿ ಜಾಸ್ತಿ ಸೆಕ್ರೀಟ್ ಆಗೋದ್ರಿಂದ, ತಾಯಿ ಹಾಲು ಉಣಿಸೋದ್ರಿಂದ ಮಗುವಿಗೆ ಎಷ್ಟು ಬೇಕೋ ಅಷ್ಟು ಕೂಡ ಹೀರಿದ್ರೆ ತಾಯಿ ಎಷ್ಟು ಬೇಕೋ ಅಷ್ಟು ಕೂಡ ಪ್ರೊಡ್ಯೂಸ್ ಮಾಡ್ತಾಳೆ. ಸೊ ಇಟ್ ಈಸ್ ಡಿಮ್ಯಾಂಡ್ ಅಂಡ್ ಸಪ್ಲೈ. ಹಾಗೇನೆ ತಾಯಿ ಮಗುವನ್ನ ನೋಡೋದು, ತಾಯಿ ಮಗುವಿನ ಶಬ್ದ ಕೇಳೋದು, ತಾಯಿ ಮಗು ಹತ್ರ ಇರೋದು, ಅದರಿಂದ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ, ಅದರಿಂದ ನಾವು ತಾಯಿ ಮಗುವಿನ ಅನುಬಂಧ ಹೆಚ್ಚಾಗುತ್ತೆ. ಇದೆಲ್ಲ ನಾವು ಅವಶ್ಯಕತೆ ಇರೋದ್ರಿಂದ ತಾಯಿ ಮತ್ತು ಮಗುವನ್ನ ಒಂದೇ ರೂಮಿನಲ್ಲಿ ಒಂದೇ ಹಾಸಿಗೆ ಮೇಲೆ ಮಲಗಿಸ್ಬೇಕಾಗುತ್ತೆ ಪ್ರತಿ ನಮ್ಮ SNCUಗಳಲ್ಲಿ. ಇದು ಆರೋಗ್ಯವಂತ ಮಕ್ಕಳಿಗೆ ನಾವು ಕೊಡೋ ರೆಕಮೆಂಡೇಶನ್. ಎರಡನೇದಾಗಿ ಪೊಸಿಷನ್ ಅಂಡ್ ಅಟ್ಯಾಚ್ಮೆಂಟ್. ಎಲ್ಲಾ ತಾಯಿಯಂದ್ರಿಗೂ ನಮ್ ಗೊತ್ತು ಇದು ನೈಸರ್ಗಿಕವಾದ ಒಂದು ಪ್ರಕ್ರಿಯೆ ತಾಯಿ ಹಾಲು ಎದೆ ಉಣಿಸೋದು. ಆದ್ರೆ ಎಲ್ಲಾ ತಾಯಿಯಂದ್ರಿಗೂ ಸ್ವಲ್ಪ ಸಹಾಯ ಬೆಂಬಲ ಬೇಕಾಗುತ್ತೆ. ನಾವು ತಾಯಿಯ 4 ಪೊಸಿಷನ್ 4 ಪಾಯಿಂಟ್ಸ್ ನಾವು ನೋಡ್ಕೊಂಡ್ರೆ ಎಲ್ಲಾ ತಾಯಿಯಂದ್ರಿಗೂ ಅದು ಇದೆಯಾ ಇಲ್ವಾ ಅಂತ ನೋಡ್ಬೇಕಾಗುತ್ತೆ. ಒಂದು ತಾಯಿ ತನ್ನ ಎದೆ ಹಾಲು ಕುಡಿಸೋವಾಗ ಯಾವುದೇ ಪೊಸಿಷನ್ ಯಾವುದೇ ಸ್ಥಾನದಲ್ಲಿ ಕೂಡ ಕುಡಿಸ್ಬೋದು, ಮಲ್ಕೊಂಡು ಕೂತ್ಕೊಂಡು ಯಾವುದೇ ಸ್ಥಾನದಲ್ಲಿ ಕುಡಿಸಬಹುದು. ಆದ್ರೆ ನಾವು 4 ಅಂಶಗಳನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಒಂದು, ಮಗು ಒಂದೇ ಲೈನ್ ಅಲ್ಲಿ ಇರ್ಬೇಕಾಗುತ್ತೆ, ತಾಯಿ ಕುತ್ತಿಗೆ ಬೆಂಡ್ ಆಗೋದು, ತಲೆ ಬಗ್ಸೋದು ಆತರ ಮಾಡಬಾರ್ದು. ಎರಡನೇದು, ಮಗು ತಾಯಿ ಹತ್ತಿರ ಇರ್ಬೇಕು. ಕೆಲವೊಂದ್ಸಾರಿ ಈ ಚಿತ್ರದಲ್ಲಿ ನೀವು ನೋಡ್ತಾರ, ಮಗು ಮೇಲನೇ ಚಿತ್ರದಲ್ಲಿ ಮಗು ತಾಯಿ ಕಡೆ ತಿರ್ಕೊಂಡಿದೆ, ಎರಡನೇ ಚಿತ್ರದಲ್ಲಿ ಮೇಲೆ ನೋಡ್ತಾ ಇದೆ, ಆತರ ಆಗ್ಬಾರ್ದು. ಮೂರನೇದು,
ತಾಯಿ ತನ್ನ ಮಗುವನ್ನ ಪೂರ್ತಿ ಸಪೋರ್ಟ್ ಮಾಡಬೇಕು ಪೂರ್ತಿ ದೇಹವನ್ನ ನಾವು ಸಪೋರ್ಟ್ ಮಾಡುವಾಗ ತಾಯಿ ಮತ್ತು ಮಗು ಐ ಕಾಂಟ್ಯಾಕ್ಟ್ ಕಣ್ಣ ದೃಷ್ಟಿ ಮೇಲೆ ಇರಬೇಕಾಗುತ್ತೆ ಸೋ ಇದನ್ನ ನಾವು ನೋಡ್ಕೊಂಡ್ರೆ ಮತ್ತೆ ತಾಯಿ ಮಗು ಯಾವ ತರ ತಾಯಿಯ ಸ್ತನದಲ್ಲಿ ಹಾಲು ಹೀರುತ್ತೆ ಎರಡನೇದು ಅಟ್ಯಾಚ್ಮೆಂಟ್ ಅಥವಾ ಲ್ಯಾಚಿಂಗ್ ಅದು ಹೇಗೆ ನಮಗೆ ಗೊತ್ತಾಗುತ್ತೆ ಸರಿಯಾಗಿದೆಯಾ ಇಲ್ವಾ ಅಂತ ಒಂದು ಮಗುವಿನ ಗಡ್ಡ ತಾಯಿ ಸ್ತನಕ್ಕೆ ಅಟ್ಯಾಚ್ ಆಗಿರಬೇಕಾಗುತ್ತೆ ಎರಡನೇದು ಮಗುವಿನ ಬಾಯಿ ತೆರೆದಿರುತ್ತೆ ಲೋವರ್ ತುಟಿ ಆಚೆ ಬಂದಿರುತ್ತೆ ತಾಯಿಯ ಏರಿಯೋಲ ಅಥವಾ ಅದು ಬ್ರೌನಿಷ್ ಬ್ಲ್ಯಾಕ್ ಪಾರ್ಟ್ ಪೂರ್ತಿ ಕವರ್ ಆಗಿರ್ಬೋದು ಎರಡನೇದು ಲಾಸ್ಟ್ ಆಗಿ ತಾಯಿಗೆ ಯಾವುದೇ ಕಾರಣಕ್ಕೂ ನೋವು ಆಗಬಾರ್ದು ಸೊ ಇದೆಲ್ಲ ಅಂಶಗಳನ್ನ ನಾವು ನೆನ್ಪಿಟ್ಕೊಂಡ್ರೆ ಈ ಬ್ರೆಸ್ಟ್ ಫೀಡಿಂಗ್ ಪೊಸಿಷನ್ ಅಂಡ್ ಅಟ್ಯಾಚ್ಮೆಂಟ್ ಇಂದ ನಾವು ತಾಯಿಗೆ ಹೆಲ್ಪ್ ಮಾಡ್ಬೋದಾಗುತ್ತೆ ಕೊನೆಗೆ ಯಾವುದೇ ಹಾಸ್ಪಿಟಲ್ ಅಲ್ಲಿ ಯಾವುದೇ ಯೂನಿಟ್ ಅಲ್ಲಿ ನಮ್ಗೆ 10 ಹೆಜ್ಜೆಗಳಿರುತ್ತೆ ಬ್ರೆಸ್ಟ್ ಫೀಡಿಂಗ್ ಅಥವಾ ತಾಯಿ ಎದೆ ಹಾಲನ್ನ ಉಣಿಸೋದ್ರಲ್ಲಿ ಯಶಸ್ವಿ ಆಗ್ಬೇಕಂದ್ರೆ ಅದು ಮೊದಲನೇದಾಗಿ ಹಾಸ್ಪಿಟಲ್ ಪಾಲಿಸಿಯಿಂದ ಶುರು ಆಗುತ್ತೆ ತಾಯಿ ಮತ್ತು ಮಗುವನ್ನ ಜೊತೆಗಿಡೋದು ನಿಮ್ಮ ಪಾಲಿಸಿ ಆದ್ರೆ ಒಳ್ಳೇದು ಎರಡನೇದು ನಾವು ಏನು ಈ ಕಾರ್ಯಕ್ರಮದ ಮೂಲಕ ನಿಮ್ಗೆ ತಿಳಿಸ್ಕೊಡ್ತಾ ಇದೀವಿ ಅಂದ್ರೆ ನಿಮ್ಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದೀವಿ ಮೂರನೇದು ಆಂಟಿನೇಟಲಿ ಅಂದ್ರೆ ಮಗುವಿನ ಜನನಕ್ಕೆ ಮುಂಚೆನೆ ಈ ತಾಯಿ ಹಾಲು ಉಣಿಸೋದ್ರ ಬಗ್ಗೆ ನಾವು ಪ್ರಶಂಸೆ ಮಾಡೋದು ಒತ್ತು ಕೊಡೋದು ನಾಲ್ಕನೇದು ಜನನ ಆದಿ ತಕ್ಷಣ ತಾಯಿಗೆ ಮತ್ತು ಮಗುವಿಗೆ ಸಪೋರ್ಟ್ ಮಾಡುವಂತದ್ದು ಎರಡನ್ನು ತಾಯಿ ಮಗುನ ಒಟ್ಟಿಗೆ ಒಂದು ರೂಮ್ ಅಲ್ಲಿ ಇಡುವಂತದ್ದು ಐದನೇದಾಗಿ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್ ಐದನೇದಾಗಿ ಪ್ರತಿಯೊಂದು ತಾಯಿಗೂ ನಾವು ಸಪೋರ್ಟ್ ಮಾಡ್ಬೇಕಾಗುತ್ತೆ ಅದು ನೈಸರ್ಗಿಕ ಅಂದ್ಕೊಂಡು ಬಿಡೋಂಗಿಲ್ಲ ಮೊದಲನೇ ಹೆರಿಗೆ ಆಗ್ಲಿ ಎರಡನೇ ಹೆರಿಗೆ ಆಗ್ಲಿ ಎಲ್ಲ ತಾಯಿಯಂದ್ರಿಗೂ ನಮ್ಮ ಬೆಂಬಲ ಅತ್ಯಗತ್ಯವಾಗಿರುತ್ತೆ ತಮ್ಮ ಫ್ಯಾಮಿಲಿ ಜೊತೆಗೆ ಕೂಡ ಆರನೇದು ಎಕ್ಸ್ಕ್ಲೂಸಿವ್ ನಾವು ಬ್ರೆಸ್ಟ್ ಫೀಡಿಂಗ್ ಬಿಟ್ಟು ಬೇರೇನು ಕೊಡೋಂಗಿಲ್ಲ 6 ತಿಂಗಳವರೆಗೂ ಅನ್ಲೆಸ್ ನಾವು ಔಷಧಿ ಕೊಡಬೇಕಾದ್ರೆ ಮಾತ್ರ ಕೊಡ್ಬೋದು ಅದನ್ನ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಕರೀತಾರೆ ರೂಮಿಂಗ್ ಇನ್ ಬಗ್ಗೆ ನಾವು ಆಗ್ಲೇ ತಿಳ್ಕೊಂಡಿದೀವಿ ಎಂಟನೇದು ಮಗು ಯಾವಾಗ ಅಳುತ್ತೆ ಯಾವಾಗ ಅಳೋ ಸಾಧ್ಯತೆ ಇರುತ್ತೆ ಯಾವಾಗ ಮಗುಗೆ ಹಸುವಾಗಿರುತ್ತೆ ಆವಾಗ ನಾವು ಹಾಲು ಕುಡಿಸ್ಬೇಕಾಗುತ್ತೆ ನಾವು ಪ್ರತಿ 2 ಗಂಟೆಗೊಮ್ಮೆ ಪ್ರತಿ 1 ಗಂಟೆಗೊಮ್ಮೆ ಕುಡಿಸೋ ಅವಶ್ಯಕತೆ ಇಲ್ಲ ಆತರ ಮಾಡಬಾರ್ದು ಒಂಬತ್ತನೇದಾಗಿ ಯಾವುದೇ ಕಾರಣಕ್ಕೆ ಬಾಟಲ್ ಆಗ್ಲಿ ನಿಪ್ಪಲ್ ಆಗ್ಲಿ ಪೆಸಿಫೈಯರ್ ಆಗ್ಲಿ ತಾಯಿ ಅಳುವಂತ ಮಗುವಿಗೆ ಬಾಯಲ್ಲಿ ಹಾಕೋದನ್ನ ಅದನ್ನ ನಿಲ್ಲಿಸಬೇಕಾಗುತ್ತೆ ಆರನೇದು ಆಫ್ಟರ್ ಡಿಸ್ಚಾರ್ಜ್ ನಮ್ಮ ಎಸ್ಎನ್ಸಿಗಳಿಂದ ಮಗು ಮನೆಗೆ ಹೋದಾಗ ಅಲ್ಲಿ ಕೂಡ ಅವರ ಫ್ಯಾಮಿಲಿ ಹೇಗಿದೆ ಅವರ ಸಂಸಾರ ಹೇಗಿದೆ ಅವರ ಜೊತೆ ಸರೌಂಡಿಂಗ್ ಎನ್ವೈರನ್ಮೆಂಟ್ ಹೇಗಿದೆ ಅಂತ ತಿಳ್ಕೊಂಡು ಅವ್ರಿಗೆ ನಾವು ಇಲ್ಲ ಹಳ್ಳಿಯ ಲೆವೆಲ್ ಅಲ್ಲಿ ಇಲ್ಲ ನಮ್ಗೆ ಫಾಲೋಅಪ್ ಮತ್ತೆ ಬಂದಾಗ ಅವ್ರಿಗೆ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಮತ್ತೆ ತಿಳಿಸಿ ಅದಕ್ಕೆ ಒತ್ತು ಕೊಟ್ಟು 6 ತಿಂಗಳ ಕಾಲ ಈ ತಾಯಿ ಹಾಲು ಮಾತ್ರ ಕೊಡುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ ನಮಸ್ಕಾರ